ಪ್ರಪಂಚದ ಪ್ರಾಚೀನ ನಾಗರಿಕತೆಯಲ್ಲಿ ಒಂದಾದ ಇರಾನ್ ದೇಶದ ಕೆಲವು ಕುತೂಹಲಕಾರಿ ಸಂಗತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಇರಾನ್ ದೇಶದ ಅಧಿಕೃತ ಹೆಸರು ಇಸ್ಲಾಮಿಕ ರಿಪಬ್ಲಿಕ್ ಆಫ್ ಇರಾನ್. 15%ರಷ್ಟು ಇರಾನಿಯನ್ನರು ಅಧಿಕ ಬೊಜ್ಜಿನಿಂದ ಬಳಲುತ್ತಿದ್ದಾರೆ. ಇರಾನ್ ದೇಶ ಅಧಿಕ ಬೊಜ್ಜು ಹೊಂದಿರುವ ಜನರ ದೇಶವಾಗಿದೆ. ಈ ಕಾರಣಕ್ಕೆ ಇರಾನ್ ದೇಶ 41 ಸ್ಥಾನದಲ್ಲಿದೆ. ಇರಾನ್ನ ರಾಜಧಾನಿ ತೆಹರಾನ್ ಆಗಿದೆ. ತೆಹರಾನ್ ಇರಾನ್ನ ರಾಜಧಾನಿಯ ಜೊತೆಗೆ ಅಲ್ಲಿಯ ಅತಿದೊಡ್ಡ ನಗರವಾಗಿದೆ. ತೆಹರಾನ್ ದೇಶ ಏರ್ ಪೊಲ್ಯೂಷನ್ ಅಧಿಕ ಪ್ರಮಾಣದಲ್ಲಿ ಹೊಂದಿದೆ. ಆದ್ದರಿಂದ 27%ರಷ್ಟು ಜನ ಇಲ್ಲಿಯ ಏರ್ ಪೊಲ್ಯೂಷನ್ ಸಂಬಂಧಿತ ರೋಗಗಳಿಂದ ಸಾವಿಗೆ ಶರಣಾಗುತ್ತಾರೆ. ವರ್ತಮಾನದಲ್ಲಿ ಪ್ರಚಲಿತ ಇರಾನಿ ದೇಶದ ಧ್ವಜಕ್ಕೆ 1980ರಲ್ಲಿ ಸ್ವೀಕಾರ ಮಾಡಲಾಗಿತ್ತು. ಧ್ವಜದಲ್ಲಿ ಹಸಿರು ಬಿಳಿ ಕೆಂಪು ಬಣ್ಣದಿಂದ ಕೂಡಿದೆ. ಹಸಿರು ಬಣ್ಣ ಇಸ್ಲಾಮೀಯ ಪ್ರತೀಕವಾಗಿದೆ, ಬಿಳಿಬಣ್ಣ ಪ್ರಾಮಾಣಿಕತೆಯ ಪ್ರತೀಕವಾಗಿದೆ, ಕೆಂಪು ಬಣ್ಣ ಶೌರ್ಯತೆಯ ಪ್ರತೀಕವಾಗಿದೆ. ಶ್ರೀ ಅವಧೂತ ಶೇಷಗಿರಿ ಗುರೂಜಿ ಆಧ್ಯಾತ್ಮಕ ಚಿಂತಕರು. ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ, ಮದುವೆ ಹಾಗೂ ಸಂತಾನ ಸಮಸ್ಯೆ, ಹೀಗೆ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ, ಯಾವುದೇ ಗುಪ್ತ ಸಮಸ್ಯೆಯಾಗಿದ್ದರೂ, ದೇವಿ ಆರಾಧನೆಯಿಂದ ನಿಮ್ಮ ಕಠಿಣ ಸಮಸ್ಯೆಗೆ ಖಚಿತ ಪರಿಹಾರ. ಪಂಡಿತ್ ಶೇಷಗಿರಿ ಗುರೂಜಿ 9945650048. ಧ್ವಜದ ಮಧ್ಯದಲ್ಲಿ ಅಲ್ಲಾ ಶಬ್ದ ಬರೆಯಲಾಗಿದೆ. ಇರಾನ್ ದೇಶ ತೈಲ ರಫ್ತುಗಾರಿಕೆಯಲ್ಲಿ ಜಗತ್ತಿನ 4ನೇ ಸ್ಥಾನದಲ್ಲಿದೆ. ಇರಾನ್ ದೇಶದಲ್ಲಿ ಕೇವಲ ಒಂದು ನದಿಯಿದೆ. ಈ ನದಿಯ ಹೆಸರು ಕರುಡ. ಇರಾನ್ ದೇಶದ 60% ಜನಸಂಖ್ಯೆ 30ಕ್ಕಿಂತ ಕಡಿಮೆ ವಯಸ್ಸಿನವರದ್ದಾಗಿದೆ. ಇರಾನ್ ದೇಶದಲ್ಲಿ ಯಾವ ವ್ಯಕ್ತಿ ಮದುವೆ ಆಗದೇ ಇರುತ್ತಾನೋ ಅವನಿಗೆ ಗಂಡಸನಲ್ಲ ಎಂದು ಹೇಳಲಾಗುತ್ತದೆ. ಈ ದೇಶ ತೈಲ ರಫ್ತುಗಾರಿಕೆಯ ಜೊತೆಗೆ ಕಾಲಿನ್ ಇರಾನ್ ದೇಶದ 2ನೇ ಅತಿ ದೊಡ್ಡ ರಫ್ತುಗಾರಿಕೆಯ ವಸ್ತುವಾಗಿದೆ. ಇರಾನ್ ದೇಶದಲ್ಲಿ ಯಾವುದೇ ಹುಡುಗಿಯನ್ನು ಹುಡುಗರು ಕಾಡಿಸಿದರೆ ಈ ದೋಷ ಹುಡುಗಿಯ ತಾಯಿಯ ಮೇಲೆ ಹಾಕಲಾಗುತ್ತದೆ, ಏಕೆಂದರೆ ಅವಳು ತನ್ನ ಮಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳಬೇಕೆಂದು. ಹುಡುಗನ ಮೇಲೆ ಯಾವುದೇ ಆರೋಪ ಹೊರಿಸಲಾಗುವುದಿಲ್ಲ. ಇರಾನ್ ದೇಶದಲ್ಲಿ ಯಾವುದೇ ಮಹಿಳೆಯ ಜೊತೆಗೆ ರೇಪ್ ಆದರೆ ಇರಾನಿ ಪೊಲೀಸ್ ಆ ಆರೋಪಿಯನ್ನು ಸಂತ್ರಸ್ತ ಮಹಿಳೆ ಜೊತೆಗೆ ಮದುವೆ ಮಾಡಬಹುದು. ಒಂದು ವೇಳೆ ಅವನಿಗೆ ಮನಸ್ಸು ಇಲ್ಲದಿದ್ದರೆ ಅವನು ಆಕೆಯಿಂದ ಡಿವೋರ್ಸ್ ಪಡೆಯಬಹುದು. ಇರಾನ್ ದೇಶದಲ್ಲಿ 9 ವರ್ಷದ ಮೇಲ್ಪಟ್ಟ ಮಹಿಳೆಯರು ಕಡ್ಡಾಯವಾಗಿ ಸ್ಕಾರ್ಫ್ ಧರಿಸಬೇಕು. ಕಳೆದ ಹಲವಾರು ದಿನಗಳಿಂದ ಬಾಲ ವೈಶ್ಯಾಭಿವೃದ್ಧಿ ಇರಾನ್ ದೇಶದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತಿದೆ. ತೆಹರಾನ್ ಅನೇಕ ಮಹಿಳೆಯರು ಹಾಗೂ ವೈಶ್ಯವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿಯ 1000 ಮಹಿಳೆಯರಿಗೆ ಫ್ರಾನ್ಸ, ಜರ್ಮನಿ, ಯುಕೆಗೆ ಕಳಿಸಲಾಗುತ್ತದೆ. ಇರಾನ್ ದೇಶದಲ್ಲಿ ಅತಿ ಹೆಚ್ಚು ಮೀನುಗಳ ಮೊಟ್ಟೆ ಹಾಗೂ ಪಿಸ್ತಾ, ಕೇಸರಿ ಉತ್ಪಾದನೆ ಆಗುತ್ತದೆ. ಇರಾನ್ ದೇಶದಲ್ಲಿ 1ಕ್ಕಿಂತ ಹೆಚ್ಚು ಮದುವೆ ಮಾಡಿಕೊಳ್ಳುವ ಅವಕಾಶವಿದೆ. ಪುರುಷರು 4 ಮದುವೆ ಆಗುವ ಅವಕಾಶವಿದೆ. ಈ ದೇಶದಲ್ಲಿ ಪುರುಷರ ಮದುವೆಯ ವಯಸ್ಸು 15 ವರ್ಷವಾಗಿರಬೇಕು ಮತ್ತು ಮಹಿಳೆಯರಿಗೆ 13 ವರ್ಷವಾಗಿರಬೇಕು. ಇರಾನ್ ದೇಶದಲ್ಲಿ ಲೋಕಪ್ರಿಯ ಆಟ ಫುಟ್ಬಾಲ್ ಆಗಿದೆ. ನೋಡಿದ್ರಲ್ಲ, ಇದಾಗಿತ್ತು ಇರಾನ್ ದೇಶದ ಜೀವನ ಶೈಲಿ. ಆಚಾರ ವಿಚಾರ, ವ್ಯವಹಾರ ನಿಯಮಗಳ ಬಗ್ಗೆ